सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं। मनुष्यनिगे एल्ला रीतिय अनुकूलतेगळु बंदाग इन्नु ननगेनो तोंदरे इल्ल अंत हेळुवंतद्दु मनस्सिगे आवरिसिदाग अल्लि सहजवागि अवनल्लि आ अहंकार अंत हेळुवंतद्दु बर्तदे। इदेनु तप्पु अंत नावु हेळुवंतद्दल्ल, ಅವನ ಮನಸ್ಸಿಗೆ ಅನ್ನಿಸ್ತದೆ ಇನ್ನು ನನಗೇನು ತೊಂದರೆ ಇಲ್ಲ, ನನಗಿನ್ನು ಯಾವ ರೀತಿಯ ತಾಪತ್ರೆಗಳು ಬರಲಿಕ್ಕಿಲ್ಲ ಅಂತ ಹೇಳುವಂತಹ ಮಾನಸಿಕ ಸ್ಥಿತಿಯಲ್ಲಿ ಅವನಿಗಿರ್ತಾನೆ। ಹಾಗಾದ್ರೆ ಅಂತಹ ಒಂದು ಸ್ಥಿತಿ ಬಂದಾಗ ಅದರಲ್ಲಿ ಏನಾದರೂ ಒಳ್ಳೆಯ ಉದ್ಯೋಗದಲ್ಲಿದ್ದು ಡಾಕ್ಟರ್ ಆಗಿಯೋ ಇಂಜಿನಿಯರ್ ಆಗಿಯೋ ಅಥವಾ ತುಂಬಾ ಕೈ ತುಂಬಾ ಸಂಪಾದನೆ ಮಾಡುವ ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಿಕೊಂಡಿದ್ರೆ ಅವನು ಮಠಾಧಿಪತಿಯಾಗಿರಲಿ ಧರ್ಮದರ್ಶಿಯಾಗಿರಲಿ ಹೀಗೆ ಇಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಅವನು ಸುಖದ ಸುಪ್ಪತ್ತಿಗೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಹಂಕಾರ ಅಂತ ಹೇಳುವಂಥದ್ದು ಅವನಿಗೆ ಗೊತ್ತಿಲ್ಲದೆ ಅವನ ಮನಸ್ಸನ್ನು ಆವರಿಸಿ ಬಿಡ್ತದೆ। ಹಾಗೆ ಒಬ್ಬ ಮನುಷ್ಯನಿಗೆ ವೈರಗಳು ಅಂತ ಹೇಳುವಂಥದ್ದು ಬರ್ತದೆ। ಹಾಗಾದ್ರೆ ಈ ವೈರತ್ವ ಅಂತ ಹೇಳುವಂಥದ್ದು ನೈಸರ್ಗಿಕವಾಗಿಯೂ ಇರುತ್ತದೆ। ಉದಾಹರಣೆಗೆ ಬೆಕ್ಕಿಗೆ ಇಲ್ಲಿ ವೈರತ್ವವನ್ನು ಪಡುವಂಥದ್ದು, ಹಾವಿಗೆ ಮುಂಗುಸಿ, ಹಾಗೆ ಕಾಡಿನಲ್ಲಿ ಜಿಂಕೆಗೆ ಹುಲಿ, ಈ ರೀತಿಯಾಗಿ ಹಾವಿಗೆ ಗರುಡ, ಮನುಷ್ಯರಿಗೆ ಮನುಷ್ಯರು, ಅಂತೆ ದೇವತೆಗಳಿಗೆ ದಾನವರು ವೈರಿಗಳು। ಹಾಗಾದ್ರೆ ಈ ವೈರಿ ಅಂತ ಹೇಳುವಂಥದ್ದು ಅಹಂಕಾರವೂ ಕೂಡ ಮನುಷ್ಯನಿಗೆ ವೈರತ್ವವನ್ನೇ ಉಂಟು ಮಾಡುವಂಥದ್ದು, ಅದು ವೈರಿಯೇ ಆಗಿರುತ್ತದೆ, ಅವನಿಗೆ ಮಾತ್ರ ಅದು ಗೊತ್ತಿರುವುದಿಲ್ಲ। ಹೀಗೆ ಒಮ್ಮೆ ಶುಂಭ ನಿಶುಂಭ ಮಹಿಷಾಸುರ ಇಂತಹ ಹಿರಣ್ಯಾಕ್ಷ ಕಿರಣಕಶಿಪು ಮೊದಲಾದಂತಹ ದೊಡ್ಡ ದೊಡ್ಡ ದಾನವರೆಲ್ಲರೂ ಕೂಡ ಆ ದೇವಿಗಿಂದ ಹತರಾದ ಬಳಿಕ ಅಲ್ಲಿ ಸ್ವರ್ಗವನ್ನು ಆಳುವಂತಹ ದೇವೇಂದ್ರನ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಅಹಂಕಾರ ಬರ್ತದೆ, ಇನ್ನು ನನಗೆ ಏನು ತೊಂದರೆ ಇಲ್ಲ, ಮೂರು ಲೋಕವನ್ನು ನಾನು ಯಾವುದೇ ರೀತಿಯಿಂದ ನಿರಾತಂಕವಾಗಿ ನಾನು ಆಳ್ವಿಕೆಯನ್ನು ಮಾಡಬಹುದು ಎಂಬಂತ ಮನಸ್ಸಿಗೆ ಬಂದಾಗ ಒಂದು ದಿನ ದೇವಲೋಕದಲ್ಲಿ ಆತ ಸಿಂಹಾಸನ ರೂಢವಾಗಿ ತನ್ನ ಪತ್ನಿಯಾದಂತಹ ಶಚಿದೇವಿಯ ಜೊತೆಯಲ್ಲಿ ಕೂರಿಸಿಕೊಂಡು ರಂಭೆ ಊರ್ವಶಿ ಮೊದಲಾದಂತಹ ಅಪ್ಸರೆಯರು ನೃತ್ಯವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಅಷ್ಟದಿಕ್ಪಾಲಕರು, ಮತ್ತೊಂದು ಕಡೆಯಲ್ಲಿ ಮರುತ್ತುಗಳು, ಅಷ್ಟವಸುಗಳು, ಹಾಗೆ ಏಕಾದಶ ರುದ್ರರು, ಇಂತಹ ಒಂದು ಸುಂದರವಾದಂಥ ವೈಭವೋಪೇತವಾದಂಥ ಸಭೆಯಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಆ ಸಭೆಯು ನಡೆಯುತ್ತಿರುವಾಗ ಮಧ್ಯದಲ್ಲಿ ದೇವಗುರುಗಳಾದಂತಹ ಬೃಹಸ್ಪತಿಯರ ಆಗಮನ ಆಗುತ್ತದೆ। ಯಾವಾಗಲೂ ನಾವು ಹಿರಿಯರು, ಅದರಲ್ಲೂ ಗುರುಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡಲೇಬೇಕು। ಈತನು ಸಿಂಹಾಸನದಿಂದ ಇಳಿದು ಅವರನ್ನು ಸತ್ಕರಿಸಿ ಸ್ವಾಗತಿಸಿ ಕುಳ್ಳಿರಿಸಿ ಅವರ ವಿಶೇಷತೆಯನ್ನು ಅಥವಾ ಅವರ ಆಯಾಸ ಉಂಟು ಎಂಬುದನ್ನು ವಿಚಾರಿಸಬೇಕಿತ್ತು, ಆದರೆ ಹಾಗೆ ಮಾಡದೆ ಸಭೆಯಲ್ಲಿದ್ದಂಥ ಇತರರೆಲ್ಲರೂ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಿದರೂ ಕೂಡ ಮೇಲಿನ ಆಸನದಲ್ಲಿ ಕುಳಿತಿದ್ದಂತಹ ದೇವೇಂದ್ರ ಮಾತ್ರ ಅಲ್ಲಿ ಕಂಡು ಕಾಣದಂತೆ ಆತ ಕುಳಿತಿದ್ದಂತಹ ಸಂದರ್ಭ। ಇದರಿಂದ ಬೇರೆಯವರು ಎಷ್ಟು ಗೌರವ ಕೊಟ್ಟರೆ, ಕೊಡಬೇಕಾದವ ಗೌರವವನ್ನು ಕೊಟ್ಟರೆ ಮಾತ್ರ ಮರ್ಯಾದೆ, ಹಾಗಾದ್ರೆ ಅಲ್ಲಿಗೆ ಮುಖ್ಯ ಅಧಿಕಾರಿಯಾಗಿದ್ದಂಥ ದೇವೇಂದ್ರನು ಅವರ ಕುರಿತು ನಿರ್ಲಕ್ಷ್ಯವನ್ನು ತಾಳಿದ್ದರಿಂದ ಕುಪಿತರಾದಂತಹ ಅವಮಾನಿತರಾದಂತಹ ದೇವಗುರುಗಳು ಆ ಸಭೆಯನ್ನು ಬಿಟ್ಟು ಹೊರಟು ಹೋಗ್ತಾರೆ। ಹಾಗೆ ಇದಾದ ನಂತರ ಸಭೆಯೆಲ್ಲವೂ ಮುಗಿದ ನಂತರ, ಸಭಾ ಕಾರ್ಯಕ್ರಮಗಳು ಮುಗಿದ ನಂತರ ದೇವೇಂದ್ರನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಓ, ಗುರುಗಳು ಬಂದಿದ್ರು, ಅವರನ್ನು ನಾನು ಸ್ವಾಗತಿಸಲಿಲ್ಲ, ಅವರು ಹೊರಟು ಹೋದ್ರು, ಈ ಪ್ರಜ್ಞೆ ಮತ್ತೆ ಬಂದಿತ್ತು, ಗುರುಗಳು ಸಭೆಗೆ ಆಗಮಿಸಿದಾಗ ನಾನು ಏನು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ, ತನ್ನ ತಪ್ಪಿನ ಅರಿವಾಗಿ ಮುಂದೆ ಆಗುವ ತೊಂದರೆಯನ್ನು ಎಣಿಸಿಕೊಂಡು ಆತ ಗುರುಗಳನ್ನು ಹುಡುಕಿಕೊಂಡು ಗುರುಗಳ ಆಶ್ರಮದತ್ತ ಹೋದ್ರೆ ಅಲ್ಲಿ ಗುರುಗಳು ಕೂಡ ಅಲ್ಲಿ ದೇವೇಂದ್ರ ಬರುವುದನ್ನು ಕಂಡು ಇವನಿಗೆ ತಕ್ಕುದಾದಂತಹ ಶಾಸ್ತಿ ಮಾಡಬೇಕು, ಅಲ್ಲಿ ಅವನಿಗೆ ನನ್ನನ್ನು ಗುರುತಿಸಲಿಕ್ಕಾಗಿಲ್ಲ, ಈಗ ನನ್ನನ್ನು ಬಂದು ಕಾಣ್ತಾನಂತ ಗೊತ್ತಾಗಿ ಅವರು ತಮ್ಮ ಯೋಗ ಬಲದಿಂದ ಅದೃಶ್ಯರಾಗಿ ಆತನಿಗೆ ಸಿಗುವುದು। ದೇವೇಂದ್ರ ಅಲ್ಲಿಂದ ಹಿಂತಿರುಗುವಂಥದ್ದು ಯಾವಾಗ ಈ ವಿಚಾರವನ್ನು ದೇವತೆಗಳ ವೈರಿಗಳಾದಂತಹ ದಾನವರಿಗೆ ಗೊತ್ತಾಯಿತು, ಆಗ ದಾನವರು ತಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರನ್ನು ಸಂಧಿಸಿ ಹೇಳ್ತಾರೆ, ಅಲ್ಲಿ ದೇವಗುರುಗಳು ದೇವತೆಗಳ ಮೇಲೆ ಮುನಿಸಿಕೊಂಡಿದ್ದಾರೆ, ಇದೇ ನಮಗೆ ತಕ್ಕುದಾದಂತಹ ಸಮಯ, ನಾವು ಈಗಲೇ ನಮ್ಮ ಸೈನ್ಯವನ್ನು ಸಜ್ಜಗೊಳಿಸಿ ನಿಮ್ಮ ಆಶೀರ್ವಾದದಿಂದ ದೇವಲೋಕದ ಮೇಲೆ ದಾಳಿಯನ್ನು ನಡೆಸಿ ಇಂದ್ರನನ್ನು ಸಿಂಹಾಸನದಿಂದ ಪದಚ್ಯುತಗೊಳಿಸಲಿಕ್ಕೆ ಇದೇ ಸರಿಯಾದಂಥ ಸಮಯ ಅಂತ ನಿರ್ಧರಿಸಿ ಅವರ ಆಶೀರ್ವಾದವನ್ನು ಪಡೆದು ದೇವಲೋಕಕ್ಕೆ ದಂಡೆತ್ತಿ ಬರುವಂಥದ್ದು
ಇಂದ್ರನನ್ನು ಸೋಲಿಸಿ ಆತನನ್ನು ಸಿಂಹಾಸನ ಭ್ರಷ್ಟನನ್ನಾಗಿ ಮಾಡಿದ. ಇದಾದಾಗ ತಾನು ಮಾಡಿದ ತಪ್ಪು ಏನೆಂಬುದು ಅಲ್ಲಿ ಇಂದ್ರನಿಗೆ ಗೊತ್ತಾಗ್ತದೆ. ಹಾಗಾದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಪ್ರಾಜ್ಞರು ಹೇಳ್ತಾರೆ. ಹಾಗಾದರೆ ಈಗ ನಾನು ಏನು ಮಾಡಬೇಕು? ಹಾಗಾದರೆ ಕೂಡಲೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರ ಬಳಿಗೆ ಹೋಗಿ ತನ್ನ ದುಃಖವನ್ನು ಅಲ್ಲಿ ತೋಡಿಕೊಳ್ಳುವುದು. ಬ್ರಹ್ಮನಾದರೂ ದೇವತೆಗಳ ಈ ಮೊರೆಯನ್ನು ಕೇಳಿಸಿಕೊಂಡು ಅಲ್ಲಿ ಹೇಳ್ತಾನೆ, ನೋಡಿ ಸಂಸ್ಕಾರಯುತರಾದಂತಹ ನೀವು ಒಂದು ಗುರುಗಳು ಬಂದಾಗ ನಿಮಗೆ ಅವರಿಗೊಂದು ಹೇಗೆ ಸ್ವಾಗತಿಸಿಕೊಳ್ಬೇಕು, ಅವರನ್ನು ಹೇಗೆ ಉಪಚರಿಸಬೇಕು ಎಂಬಂತಹ ಸಂಸ್ಕಾರ ನಿಮ್ಮಲ್ಲಿಗಿರಲಿ. ಹಾಗಾಗಿ ನೀವು ಮಾಡಿದಂತಹ ಫಲವನ್ನು ನೀವು ಉಣ್ಣಲೇಬೇಕಾಗಿದೆ. ಹಾಗಾಗಿ ಗುರುವಿನ ಕೃಪೆ ಇಲ್ಲದಂತಹ ನಿಮಗೆ ಸೋಲು ಉಂಟಾದದ್ದು ಸಹಜ. ಹಾಗಾಗಿ ನಿಮಗೆ ಅಧಿಕಾರ ಮದದಿಂದ ಅಹಂಕಾರ ಉಂಟಾಗಿ ಗುರುವಿಗೆ ಅಗೌರವವನ್ನು ತೋರಿದ ಕಾರಣ ಆ ಪಾಪವನ್ನು ಸಂಪಾದಿಸಿ ನೀವು ಪಾಪಿ ಪಾಪೇನ ಹನ್ಯತೆ ಎಂಬಂತೆ ಈಗ ನೀವು ಕಷ್ಟವನ್ನು ಅನುಭವಿಸುತ್ತಿದ್ದೀರಿ ಎಂಬಂತ ಮಾತನ್ನು ಅಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾದ್ದು ಅಂದ್ರೆ ನಾವು ಪ್ರವಚನವನ್ನು ಕಥೆಯನ್ನು ಮತ್ತೊಂದು ಒಂದೊಂದು ಜೀವನದಲ್ಲಿ ನಡೆಯುವ ಘಟನೆಗಳಿಂದ ಒಂದೊಂದು ಪಾಠವನ್ನು ಕಲಿತುಕೊಳ್ಬೇಕಂತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಏನು ಪಾಠವನ್ನು ಕಲಿಬೇಕಂದ್ರೆ ಪ್ರತಿಯೊಂದು ಘಟನೆಗಳಿಂದ ಕಲಿಯಬೇಕಾದ ಪಾಠ, ಅಹಂಕಾರದಿಂದ ಇಂದ್ರನೂ ಕೂಡ ಅಲ್ಲಿ ಸ್ವರ್ಗವನ್ನು ಬಿಟ್ಟು ಹೋಗಬೇಕಾಯಿತು, ಅವನು ಸೋಲಬೇಕಾಯಿತು. ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡಬಲ್ಲನು, ಆದರೆ ಮೋಡ ಅಡ್ಡ ಬಂದರೆ ಅವನು ಬೆಳಕನ್ನು ಕೊಡಲಾರ. ಅದೇ ರೀತಿ ಮನುಷ್ಯನು ಸರ್ವ ಸಂಪನ್ನನಾದರೂ ಅಧಿಕಾರ ಐಶ್ವರ್ಯ ಎಲ್ಲವೂ ಇದ್ದರೂ ಕೂಡ ಅವನಿಗೆ ಈ ಅಹಂಕಾರವೆಂಬಂಥ ಮೋಡವು ಅಡ್ಡ ಬಂದರೆ ಆಗ ಅವನು ತನ್ನ ಅಹಂಕಾರದಿಂದಲೇ ಮುಂದೆ ಆ ದೇವೇಂದ್ರನು ಪತನವಾದಂತೆ ಮನುಷ್ಯರೂ ಕೂಡ ಪತನವಾಗಬೇಕು. ಹಾಗಾಗಿ ಅಹಂಕಾರ ಹೃದಯವನ್ನು ಆವರಿಸಿದ್ದು ಅಲ್ಲಿ ಆತನಿಗೆ ಜ್ಞಾನ ಅಂತ ಹೇಳುವಂಥದ್ದು ಇಲ್ಲ. ಆ ಜ್ಞಾನ ಇಲ್ಲದಿದ್ದರೆ ಮುಂದೆ ಮೋಕ್ಷವೂ ಇಲ್ಲ. ಅಹಂಕಾರ ಎಂದರೆ ಮಾಯೆ, ಬೆಳಕನ್ನು ತಡೆಯುವ ತೆರೆಯೇ ಅದಾಗಿರುತ್ತದೆ. ನಾವು ಎದುರು ಬದಿರಿನಲ್ಲಿ ಇಬ್ಬರು ನಿಂತುಕೊಂಡಿದ್ರು, ನಮ್ಮ ಮಧ್ಯದಲ್ಲಿ ಒಂದು ತೆರೆ ಅಂತ ಬಿದ್ದರೆ ಆಗ ನಮಗೆ ಆ ಕಡೆ ಈ ಕಡೆ ಇದ್ದವರು ಕಾಣಿಸುವುದಿಲ್ಲ. ಅದೇ ರೀತಿ ಆ ಅಹಂಕಾರ ಎಂಬಂಥ ತೆರೆ ನಮ್ಮ ಮಧ್ಯದಲ್ಲಿ ಇದ್ದಾಗ ನಮ್ಮ ಯಾವ ಕಾರ್ಯಗಳು ಕೂಡ ಅಲ್ಲಿ ಸಫಲವಾಗಲಿಕ್ಕೆ ಸಾಧ್ಯವಿಲ್ಲ. ಅಹಂಕಾರವಿರುವ ತನಕ ಆತ್ಮಜ್ಞಾನವಾಗಲಿ ಮುಕ್ತಿಯಾಗಲಿ ಮನುಷ್ಯನಿಗೆ ದೊರಕುವುದಿಲ್ಲ. ಜನನ ಮರಣಗಳಿಗೆ ಕೊನೆ ಎಂಬುದು ಇಲ್ಲ. ಮನುಷ್ಯನಿಗೆ ತಾನು ಎಂಬ ಅಹಂಕಾರ ಮಾಯವಾದಾಗ ಅಲ್ಲಿ ಮಾತ್ರ ಅವನು ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಅಹಂಕಾರ ಜನರನ್ನು ಅಷ್ಟು ಸುಲಭವಾಗಿ ಬಿಡಲೊಲ್ಲದು. ಹೇಗೆ ಬಿಡಲೊಲ್ಲದು? ಒಂದು ವೇಳೆ ಅದಕ್ಕೊಂದು ಉದಾಹರಣೆಯನ್ನು ಕೊಡುವುದಾದ್ರೆ, ಬೆಳ್ಳುಳ್ಳಿ ರಸವನ್ನು ತೆಗೆದು ನೀವು ಒಂದು ಪಾತ್ರೆಗೆ ಹಾಕಿ, ಆಮೇಲೆ ಆ ರಸವನ್ನು ಚೆಲ್ಲಿ ಆ ಪಾತ್ರೆಯನ್ನು ನೀವು ಎಷ್ಟು ತೊಳೆದರೂ ಕೂಡ ಮತ್ತೆ ಆ ಪಾತ್ರದ ಪರಿಮಳ ಅಂತ ಹೇಳಿದರೆ ಬೆಳ್ಳುಳ್ಳಿಯ ರಸದ ಪರಿಮಳವೇ ಬರ್ತದೆ. ಹಾಗೆ ಮನುಷ್ಯನಿಗೂ ಕೂಡ ಅವನಿಗೆ ಎಷ್ಟು ಬುದ್ಧಿ ಹೇಳಿದ್ರು, ಎಷ್ಟು ಪಾಠ ಕಲಿತರು, ಅವನಲ್ಲಿ ಅಹಂಕಾರ ಅಂತ ಹೇಳುವಂಥದ್ದು ಇದ್ರೆ ಆ ಬೆಳ್ಳುಳ್ಳಿ ರಸದ ವಾಸನೆ ಹಾಗೆ ಅವನನ್ನು ಅಂಟಿಕೊಂಡೇ ಇರುತ್ತದೆ. ಅಹಂಕಾರ ಅಂತ ಹೇಳುವಂಥ ಸ್ವರೂಪವೇ ಹಾಗೆ. ಆದ್ದರಿಂದ ಈ ಅಹಂಕಾರ ಅಂತ ಹೇಳುವುದು ನಾನಾ ವಿಧದಿಂದ ಬರುತ್ತದೆ. ಕೊನೆಗೆ ದೇವೇಂದ್ರನಿಗೆ ಉಂಟಾದಂತೆ ನಾವು ಪರಿತಪಿಸಬೇಕಾಗುತ್ತದೆ. ಹಾಗಾಗಿ ಅಹಂಕಾರ ಅಂತ ಹೇಳುವಂಥದ್ದನ್ನು ನಾವು ಬಿಡಬೇಕು. ಹಾಗಾದರೆ ಅಹಂಕಾರಕ್ಕೆ ಕಾರಣ ಏನು ಎಂದರೆ ಕರ್ಮದ ಕರ್ತೃ ನಾನೇ ಎಂಬ ಅಹಂಭಾವವನ್ನು ಬೆಳೆಸಿಕೊಂಡಾಗ ಸಹಜವಾಗಿ ಅಹಂಕಾರ ಬಲಿಯತೊಡಗುತ್ತದೆ. ಅಹಂಕಾರ ಬರಲಿಕ್ಕೆ ಕಾರಣ ಏನಂದರೆ ಏನಾದರೂ ಒಂದು ಸಮಾರಂಭ ಮಾಡ್ತೇವೆ ನಾವು, ಅದರಲ್ಲಿ ಬೇಕಾದರೆ ಸಾವಿರಾರು ಜನ ಸೇರಿರ್ಬೋದು. ಆಗ ಆ ಸಮಾರಂಭದ ಯಜಮಾನ ಅನ್ನಿಸಿಕೊಂಡವನ ಹತ್ರ ಬಂದು ಭಾಳ ಚೆನ್ನಾಗಾಯಿತು, ಭಾಳ ಒಳ್ಳೆಯದಾಯಿತು, ಹಿಂದೆಂದೂ ಈ ರೀತಿಯಾದಂಥ ಸಮಾರಂಭ ನಾವು ಕಾಣಲೇ ಇಲ್ಲ, ಎಲ್ಲ ರೀತಿಯಿಂದಲೂ ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯದಾಗಿ ಮಾಡಿದ್ದೀರಿ ಅಂತ ಹೊಗಳಿ ಹೊಗಳಿ ಹೋದಾಗ ಅವನಲ್ಲಿ ಆ ಅಹಂಕಾರ ಅಂತ ಹೇಳುವಂಥದ್ದು ಬಲಿಯತೊಡಗುತ್ತದೆ. ಅವನು ಆಲೋಚನೆ ಮಾಡಬೇಕಿತ್ತು, ಅಡುಗೆ ಅವನು ಒಳ್ಳೆಯದಾಗಿ ಕೆಲಸ ಮಾಡಿದ್ದರಿಂದ ಭೋಜನ ವ್ಯವಸ್ಥೆ ಆಯಿತು, ಚಪ್ಪರವನ್ನು ಮಾಡುವವನು ಒಳ್ಳೆಯ ರೀತಿ ವ್ಯವಸ್ಥೆ ಮಾಡಿದ್ದರಿಂದ ಅದು ಒಳ್ಳೆಯದಾಯಿತು. ಆದರೆ ಎಲ್ಲರೂ ಹೊಗಳುವಾಗ ಇವನ ಮನಸ್ಸಿಗೆ ಬರ್ತದೆ ಇದು ಒಬ್ಬನಿಂದಲೇ ಆಯಿತು, ತನ್ನಿಂದಲೇ ಆಯಿತು ಎಂಬಂಥ ಅಹಂಕಾರ ಬೆಳೀಲಿ ಕೊಡ್ತದೆ. ಆದ್ದರಿಂದ ಈ ಅಹಂಕಾರಕ್ಕೆ ಕಾರಣ ಅದೇ ಆಗಿರುತ್ತದೆ. ಆಗ ನಾವು ಮಾತ್ರ ಸರಿ ಇದ್ದೇವೆ, ಮನಸ್ಸಿಗೆ ಅನ್ನಿಸ್ತದೆ ಅಯ್ಯೋ ಯಾರು ಮಾಡಲಿಲ್ಲ, ಹಾಗಾದರೆ ನಾನು ಮಾತ್ರ ಸರಿ ಇದ್ದೇನೆ. ನಾವು ಮಾಡುವ ಕರ್ಮಗಳೆಲ್ಲವೂ ಲೋಪದೋಷಗಳಿಲ್ಲದೆ ನಡೆಯುತ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಕರ್ಮವನ್ನು ಮಾಡುವ ಅವನು ಆ ಕರ್ಮ ಫಲವನ್ನು ಕೂಡ ಮೊದಲೇ ಊಹನೆಯನ್ನು ಮಾಡುವಂಥದ್ದು.
ಅವನೇ ಅದನ್ನು ನಿರ್ಧಾರ ಮಾಡುವಂಥದ್ದು, ನಾನು ಮಾಡಿದರೆ ಮಾತ್ರ ಒಳ್ಳೆಯದಾಗುವಂಥದ್ದು. ಇದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಉಂಟು. ನಾನಿದ್ದದ್ದರಿಂದ ಆಯಿತು, ನಾನಿಲ್ಲದಿದ್ದರೆ ಆಗ್ತಿರಲಿಲ್ಲ. ಹಾಗಾಗಿ ಈ ಭಗವಂತನಾದಂಥ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಕರ್ಮವನ್ನು ಮಾಡುವುದು ಮಾತ್ರ ನಿನ್ನ ಕೆಲಸ, ಅದರ ಫಲವನ್ನು ಅಪೇಕ್ಷಿಸುವಂಥ ಅಧಿಕಾರ ನಿನಗೆ ಇಲ್ಲ ಅಂತ. ಇದು ಪ್ರತಿಯೊಬ್ಬ ಮನುಷ್ಯನು ನೆನಪಿಟ್ಟುಕೊಳ್ಬೇಕು. ಯಾಕಂದರೆ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಶಾಶ್ವತವಲ್ಲ. ಇನ್ನೊಂದು ಕ್ಷಣದಲ್ಲಿ ಏನಾಗ್ತದೆ ಏನಾಗುವುದಿಲ್ಲ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ, ಅದು ಭಗವಂತನೊಪ್ಪ ಮಾತ್ರ ಸಾಧ್ಯ. ಈ ಸತ್ಯವನ್ನು ಅರಿತುಕೊಂಡು ನಾವು ಕರ್ಮವನ್ನು ಮಾಡಬೇಕು, ಅದರ ಫಲವನ್ನು ನಾವು ಅಪೇಕ್ಷೆ ಪಟ್ಟಾಗ ಹಾಗಾದರೆ ಪಡ್ತೇವೆ. ಏನು ತೊಂದರೆ ಅಂತ ಹೇಳಿದರೆ, ನಾವು ಅಪೇಕ್ಷೆ ಪಟ್ಟಂತೆ ಕರ್ಮವು ನಡೆಯದೆ ಇದ್ದಾಗ ನಾವು ದುಃಖಕ್ಕೆ ಒಳಪಡ್ತೇವೆ, ಅದು ಮುಖ್ಯ. ಹಾಗಾದರೆ ದುಃಖವನ್ನು ಪಡದೇ ಇರಬೇಕಾದ್ರೆ ಕರ್ಮವನ್ನು ಮಾತ್ರ ಪಡಬೇಕು, ಅದರ ಅಪೇಕ್ಷೆಯನ್ನು ಫಲದ ಅಪೇಕ್ಷೆಯನ್ನು ಪಡಬಾರದು. ಹಾಗಾಗಿ ಕರ್ಮ ಫಲ ನಿರ್ಧಾರಕರು ನಾವೇ ಆಗುವ ಮೂಲಕ ಬದುಕಿನಿದ್ದಕ್ಕೂ ನಾವು ದುಃಖಕ್ಕೆ ಒಳಪಡಬೇಕಾಗುತ್ತದೆ. ಹೀಗೆ ಅಹಂಕಾರವೆಂಬಂಥ ದೌರ್ಬಲ್ಯಗಳಿಗೆ ಒಳಗಾಗಿ ವ್ಯಾಮೋಹಗಳ ದಾಸನಾಗಿದ್ದರೆ ಅವನಲ್ಲಿ ತೀವ್ರವಾದಂತಹ ಸಂಘರ್ಷಗಳು ಉಂಟಾಗುತ್ತದೆ. ಮುಂದೆ ವ್ಯಕ್ತಿತ್ವದ ಸಮತ್ವವನ್ನು ಕಳೆದುಕೊಳ್ಬೇಕಾಗ್ತದೆ. ನಾವು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂಥದ್ದು, ಆ ನಿರೀಕ್ಷೆಯು ಆಗದೇ ಇದ್ದಾಗ ಮನಸ್ಸಿನಲ್ಲಿ ಸಹಜವಾಗಿ ಸಂಘರ್ಷಗಳು ಉಂಟಾಗ್ತದೆ. ಅಂತಹ ನಿರೀಕ್ಷೆಗಳು ಹೆಚ್ಚಾಗಿ ನಾವು ಮತ್ತೆ ಪರಿತಪಿಸಬೇಕಾಗುತ್ತದೆ. ಇದರಿಂದ ನಾವು ಮುಖ್ಯವಾಗಿ ವ್ಯಕ್ತಿತ್ವದ ಸಮತ್ವವನ್ನು ಕಳೆದುಕೊಳ್ಳುತ್ತಾನೆ ಅಂತಲ್ಲಿ ಹೇಳ್ತಾರೆ. ಹಾಗಾದರೆ ಇದಾಗಬಾರದೆಂದರೆ ನಮ್ಮ ಚಿಂತನೆಗೆ ಭಾವನೆ ಮತ್ತು ಇಚ್ಛೆ ಇವುಗಳನ್ನು ಸಮನ್ವಯಗೊಳಿಸಬೇಕು, ಅದನ್ನು ಪ್ರಯತ್ನ ಪಡಬೇಕು. ಇದು ಸಾಧ್ಯವಾಗುವುದು ಆಧ್ಯಾತ್ಮಿಕ ಸಾಧನೆಗಿಂತ ಮಾತ್ರ. ಯಾರಾದರೂ ಮಾನಸಿಕವಾದಂಥ ಸ್ಥಿಮಿತವನ್ನು ಕಳ್ಕೊಂಡ್ರೆ ಆಗ ಅವನಿಗೆ ವೈದ್ಯರಿಂದ ನಾವು ಉಪಚಾರವನ್ನು ಮಾಡಿಸಬಹುದು. ಅದು ಇಲ್ಲದಿದ್ದರೆ ಅವನಿಗೆ ಭೂತ ಪ್ರೇತ ಉಪದ್ರ ಅಂತ ಆದರೆ ಮಂತ್ರವಾದಿಗಳಲ್ಲೂ ಹೋಗ್ಬೋದು, ಆದರೆ ಅದರಿಂದ ಯಾವುದೂ ಪ್ರಯೋಜನ ಬರುವುದಿಲ್ಲ, ಯಾಕಂದರೆ ನಾವು ಕಂಡುಕೊಂಡಂಥ ಸತ್ಯ. ಹಾಗಾದರೆ ಮನಸ್ಸಿಗೆ ಶಾಂತಿ ಸಿಕ್ಕಬೇಕಾದರೆ ಅವನಿಗೆ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳುವಂಥದ್ದು ಅದು ಬಹಳ ಮುಖ್ಯವಾಗ್ತದೆ. ಕ್ರೋಧ ದ್ವೇಷ ಅಸತ್ಯ ಲೋಭ ಬ್ರಹ್ಮಚರ್ಯ ಕೊರತೆ ಮತ್ತು ಅಸಹಾಯಕತೆಗಿಂತ ಇತರರನ್ನು ನೋಡುವಂಥದ್ದು ಇತರರನ್ನು ಅವಲಂಬಿಸುವುದು ಇವು ನಮ್ಮ ಗುರುತ್ವ ಕೇಂದ್ರವನ್ನು ಅವಲಂಬಿಸುವುದು. ಅಸಹಾಯಕತೆ ಇನ್ನೊಬ್ಬರನ್ನೇ ನಾವು ಮೊರೆ ಹೋಗಬೇಕಾಗ್ತದೆ, ಅವನಿದ್ರೆ ಮಾತ್ರ ನಾವಿದ್ದೇವೆ ಅಂತ ಹೇಳುವಂಥದ್ದು ಈ ರೀತಿಯಾದಂಥ ಮನೋಭಾವನೆ ಇವು ನಮ್ಮ ಗುರುತ್ವ ಕೇಂದ್ರಗಳನ್ನು ಪ್ರತ್ಯೇಕಿಸಿ ಗೊಂದಲಗಳನ್ನು ಸೃಷ್ಟಿಸುತ್ತವೆ. ವ್ಯಕ್ತಿತ್ವದ ಸಮಗ್ರತೆಯ ರಹಸ್ಯ ಎಲ್ಲಿದೆ ಎಂದರೆ ನಮ್ಮ ಗುರುತ್ವ ಕೇಂದ್ರದಲ್ಲಿ. ಒಬ್ಬ ವ್ಯಕ್ತಿತ್ವದ ರಹಸ್ಯ ಅಂತ ಹೇಳಿದರೆ ಅದು ಎಲ್ಲಿ ಇರ್ತದೆ ಅಂದರೆ ನಮ್ಮ ಗುರುತ್ವ ಕೇಂದ್ರದಲ್ಲಿ. ಗುರುತ್ವ ಕೇಂದ್ರವೆಂದರೆ ನಮ್ಮ ಪ್ರಜ್ಞಾ ಕೇಂದ್ರ ಅಥವಾ ನಮ್ಮ ಅಹಂ ಪ್ರಜ್ಞೆ. ಇದು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಸರಿಯಾಗಿ ಇದನ್ನು ಮನನ ಮಾಡಬೇಕು. ಹಾಗೆಯೇ ನಮ್ಮ ದೇಹ ಅಥವಾ ನಮ್ಮ ಭಾವೋದ್ವೇಗಗಳು ನಮ್ಮ ಪ್ರಜ್ಞಾ ಕೇಂದ್ರವಾಗಿರಬಹುದು. ಜ್ಞಾನಿಯಾದವನು ಮೊದಲು ಅಹಂ ಪ್ರಜ್ಞೆಯನ್ನು ಪ್ರತ್ಯೇಕಿಸಿ ಅದನ್ನು ತನ್ನ ಅಂತರಾತ್ಮದಲ್ಲಿ ನೆಲೆಸಿಡಬೇಕು. ಇದು ಜ್ಞಾನಿಯಾದವನ ಗುಣ. ಹಾಗೆಯೇ ದೃಕ್ ಅಂದರೆ ಅಹಂ ಮತ್ತು ದೃಶ್ಯ ನೋಡುವವನು ಮತ್ತು ನೋಡಲ್ಪಡುವ ವಸ್ತು ಇವೆರಡನ್ನು ಪ್ರತ್ಯೇಕಿಸುವುದನ್ನು ನಾವು ಜೀವನದಲ್ಲಿ ಕಲಿಬೇಕು. ಇದು ಅಸಾಧ್ಯವಾದಂಥ ಸಾಮಾನ್ಯರಿಗೆ ಆಗಲಿಕ್ಕಿಲ್ಲ, ಅಂತ ಜ್ಞಾನವನ್ನು ಪಡ್ಕೊಳ್ಬೇಕು. ಆದರೂ ನಾನು ಹೇಳ್ತಾ ಇದ್ದೇನೆ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ನಾವು ಈ ಕಾರ್ಯದಲ್ಲಿ ಸಫಲರಾಗಬೇಕು. ದೃಕ್ ಎಂದರೆ ಅಹಂ. ಯಾವುದೇ ಕಾರ್ಯವನ್ನು ಮಾಡುವಾಗ ಅಹಂಗೆ ಒಳಗಾಗದೆ ಮಾಡಿದಾಗ ಅವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬಹುದು. ಅಹಂಕಾರ ಇದ್ದವನಿಗೆ ಸಾಧ್ಯವಿಲ್ಲ. ಆ ಅಹಂಕಾರವನ್ನು ಪ್ರತ್ಯೇಕಗೊಳಿಸಿದಾಗ ನಾವೆಲ್ಲರೂ ಸೇರಿ ಮಾಡಿತ್ತು ಆಗ ಅದರಿಂದ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗಬಹುದು. ಇದರಿಂದ ಏನು ಪ್ರಯೋಜನವೆಂದರೆ ಜೀವನದ ಸತ್ಯವನ್ನು ಧೈರ್ಯವಾಗಿ ಎದುರುಗಿಸುವಂತಹ ಸಾಮರ್ಥ್ಯವು ಮತ್ತು ಮನಸ್ಸು ಹಾಗೂ ಅದರ ಚಟುವಟಿಕೆಗಳನ್ನು ನಿಗ್ರಹಿಸುವ ಸಾಮರ್ಥ್ಯ ಉಂಟಾಗುತ್ತದೆ. ಇದು ಬಹಳ ವಿಶೇಷವಾದದ್ದು. ಒಬ್ಬನೇ ಮಾಡಿದಂತೆ ಹೇಳಿದರೆ ಆಗುವುದಿಲ್ಲ, ಎಲ್ಲ ಜನರನ್ನು ಸೇರಿಸಿಕೊಂಡಾಗ ಆಗ ಉಂಟಾದಂತಹ ಒಳಿತು ಕೆಡುಕುಗಳನ್ನು ನಾವು ಸಮಾನವಾಗಿ ಹಂಚಿಕೊಳ್ಳಿಕ್ಕಾಗ್ತದೆ. ಒಬ್ಬನ ಮೇಲೆ ಒಳಿತು ಕೆಡುಕುಗಳನ್ನು ನಾವು ಹೊರಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ಆಗ ಸಮನ್ವಯತೆ ಬರ್ತದೆ. ಇದರಿಂದ ಜೀವನದಲ್ಲಿ ನಮಗೆ ಶ್ರೇಷ್ಠತೆಯನ್ನು ಸಾಧಿಸಲಿಕ್ಕೆ ಇನ್ನೂ ಹೆಚ್ಚಿನದಾದಂಥ ಅವಕಾಶ ಅನುಕೂಲಗಳು ತನ್ಮೂಲಕ ಸಾಧ್ಯವಾಗುತ್ತದೆ. ನಮ್ಮ ಪ್ರಜ್ಞಾ ಕೇಂದ್ರವು ಈಗ ಎಲ್ಲಿದೆ ಎಂಬುದನ್ನು ಗುರುತಿಸಿ, ಅಂದರೆ ಈ ಸಂದರ್ಭದಲ್ಲಿ ಆ ಪ್ರಜ್ಞಾ ಕೇಂದ್ರ ಎಲ್ಲಿ ಉಂಟು ಅಂತ ಹೇಳುವಂಥದ್ದು ಗುರುತಿಸಬೇಕು. ಆ ಪ್ರಜ್ಞಾ ಕೇಂದ್ರ ಅಂತ ಹೇಳುವಂಥದ್ದು ಇರುವುದು ದೇಹ ಅಥವಾ ಭಾವನೆಯಲ್ಲಿ ಅಂತ ನಾನು ಮೊದಲೇ ಹೇಳಿದೆ. ಹಾಗಾದರೆ ಈಗ ಪ್ರಸ್ತುತ ಎಲ್ಲಿದೆ ಎಂಬುದನ್ನು ಹುಡುಕಿ ಅದನ್ನು
ಸರಿಯಾದ ಸ್ಥಾನದಲ್ಲಿ ನೆಲೆಗೊಳಿಸುವುದು. ಸಮಗ್ರತೆಯನ್ನು ಸಾಧಿಸಲು ನಾವು ಹತ್ತಬೇಕಾದಂತ ಮೊದಲನೆಯ ಹೆಜ್ಜೆಯಾಗಿರುತ್ತದೆ. ಅದೊಂದು ಪ್ರಾರಂಭದ ಮೆಟ್ಟಿಲಾಗಿರುತ್ತದೆ. ಅಹಂಕಾರದ ಅಸ್ವಸ್ಥತೆಗೆ ಕಾರಣ ಪೂರ್ಣತೆಯಿಂದ ಪ್ರತ್ಯೇಕವಾಗಿರುವುದು. ಪೂರ್ಣತೆಯನ್ನು ಸಾಧಿಸಬೇಕಾದರೆ ಪ್ರಾರ್ಥನೆ, ಧ್ಯಾನ, ಜಪ ಇವುಗಳ ಸಹಕಾರದಿಂದ ವೈಯಕ್ತಿಕ ಪ್ರಜ್ಞೆ ಸಮಷ್ಟಿಯಲ್ಲಿ ಸ್ಥಿರವಾಗಿ ನೆಲೆ ನಿಂತು ಆಧ್ಯಾತ್ಮಿಕತೆಯನ್ನು ಪಡೆದ ಅಹಂಕಾರವು ದೇಹ ಮನಸ್ಸುಗಳನ್ನು ಅಲ್ಲಿ ಪ್ರಭುವಿನಂತೆ ಆಳು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ವ್ಯಕ್ತಿತ್ವವು ವ್ಯಕ್ತಿತ್ವವನ್ನು ಮೀರಿದ ವಿಶ್ವಪುರುಷನೊಡನೆ ಒಂದಾಗಿ ಉಳಿದು ಇದು ಬಹಳ ವಿಶೇಷ. ಅಂದರೆ ಸತ್ಯವನ್ನು ಅರಿತವರು ಸಮತ್ವವನ್ನು ಪಡೆಯುತ್ತಾರೆ. ನಾವು ಯಾವಾಗಲೂ ಅಹಂಕಾರಿಗಳಾಗಬಾರದು. ಜೀವನದ ಸತ್ಯ ಅಂತೇಳಿ ಅದನ್ನು ನಾವು ಅರಿತುಕೊಳ್ಬೇಕು. ಯಾಕಂದ್ರೆ ನಾವು ಏನು ಮಾಡಿದರೂ ಕೂಡ ಅದು ಭಗವಂತನ ದಯೆಯಿಂದ. ಭಗವಂತನಿಲ್ಲದಿದ್ದರೆ ಒಂದು ತೃಣ ಹುಲ್ಲು ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಸುಖ ದುಃಖ ಇವೆಲ್ಲ ಅಂತೇಳುವಂಥದ್ದು ಒಂದು ಸತ್ಯ. ಆ ಸತ್ಯವನ್ನು ಅರಿತುಕೊಳ್ಳಿಕ್ಕೆ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಹಾಗಾದ್ರೆ ಅದನ್ನು ಅರಿತವರು ಸಮತ್ವವನ್ನು ಪಡೆಯುತ್ತಾರೆ. ಸಮತ್ವ ಅಂದರೆ ಧ್ಯಾನದಲ್ಲಿ ಕುಳಿತಾಗ, ನಾವು ಧ್ಯಾನದಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ಒಂದು ಕೂದಲೆಳೆಯ ಅಂತರದಲ್ಲಿ ಗುಂಡನ್ನು ಹಾರಿಸಿ ತುಂತಾದ್ರೆ ಅಲ್ಲಿ ನಾವು ವಿಚಲಿತರಾಗುವಂತಹ ವ್ಯವಸ್ಥೆ ಇಲ್ಲ, ವಿಚಲಿತರಾಗಕೂಡದು. ಹಾಗಾದ್ರೆ ಅಲ್ಲಿ ವಿಚಲಿತರಾಗದೆ ಗಾಬರಿಯಾಗದೆ ಇದ್ದವನೇ ಸಮತ್ವವನ್ನು ಪಡೆದುಕೊಳ್ಳುತ್ತಾನೆ. ಒಬ್ಬ ಗುರು ಮತ್ತು ಶಿಷ್ಯರು ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಸಂಧ್ಯಾ ವಂದನೆಯ ಸಮಯವಾದಾಗ ಗುರುಗಳಲ್ಲಿ ಸಂಧ್ಯಾ ವಂದನೆಗೆ ಮಾಡಲಿಕ್ಕೆ ಕುಳಿತುಕೊಳ್ತಾರೆ, ಧ್ಯಾನಾಸಕ್ತರಾಗ್ತಾರೆ. ಶಿಷ್ಯನು ಅಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡಿರ್ತಾನೆ, ನೋಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದಂತಹ ಹುಲಿ ಬಂದು ಆ ಗರ್ಜನೆಯನ್ನು ಮಾಡುತ್ತಾ ಇವರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳುವ ಬರುವ ಸಂದರ್ಭದಲ್ಲಿ ಹೆದರಿದಂತ ಶಿಷ್ಯನೇನೋ ಮರದ ಮೇಲೆ ಹತ್ತಿ ಕುಳಿತುಕೊಂಡು ಬಿಡ್ತಾನೆ. ಆದರೆ ಗುರುಗಳು ಮಾತ್ರ ಧ್ಯಾನಾಸಕ್ತರಾಗಿರುವಂತ ಕಾರಣ ಅವರು ಯಾವುದೇ ರೀತಿ ವಿಚಲಿತರಾಗದೆ ಧ್ಯಾನವನ್ನೇ ಮಾಡುತ್ತಾ ಮುಂದುವರಿತಾರೆ. ಏನು ಆಕ್ರಮಿಸಬೇಕು ಅಂತ ಹೇಳಿ ಬಂದಂತಹ ಆ ಹುಲಿಯು ಗುರುಗಳನ್ನು ಅಲ್ಲಿ ಮೂಸಿ ಅಲ್ಲಿಂದ ತನ್ನ ಹೊರಟು ಹೋಗ್ತದೆ. ಇದೊಂದು ರೀತಿಯಾದಂತ ಅಚ್ಚರಿ ಅಲ್ಲಿ ಶಿಷ್ಯನಿಗೆ ಕಾದಿತ್ತು. ಸಂಧ್ಯಾ ವಂದನೆಯು ಜಪವ ಮುಗಿದ ನಂತರ ಧ್ಯಾನಾಸಕ್ತರಾಗಿದ್ದಂತಹ ಗುರುಗಳು ಮತ್ತೆ ಪುನಃ ಬಹಿರ್ಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ಶಿಷ್ಯನನ್ನು ಕರೆದು ಮುಂದಕ್ಕೆ ಹೋಗುವಂಥದ್ದು. ಆಗ ಒಂದು ಸೊಳ್ಳೆ ಬಂದು ಗುರುಗಳ ಕೈಯಲ್ಲಿ ಕುಳಿತಾಗ ಅದನ್ನು ಓಡಿಸುವ ಪ್ರಯತ್ನವನ್ನು ಗುರುಗಳು ಮಾಡ್ತಾರೆ. ಆಗ ಮತ್ತೆ ಪುನಃ ಅಚ್ಚರಿಗೊಂಡಂತಹ ಆ ಶಿಷ್ಯ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ, ನೀವು ಧ್ಯಾನಕ್ಕೆ ಕುಳಿತಿದ್ದಂಥ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಹುಲಿ ಬಂದರೂ ನೀವು ಹೆದರಲಿಲ್ಲ, ಬೆದರಲಿಲ್ಲ, ವಿಚಲಿತರಾಗಲಿಲ್ಲ, ಈಗ ಒಂದು ಸಣ್ಣ ಸೊಳ್ಳೆಗೆ ನೀವು ಯಾಕೆ ಹೆದರಿದ್ರಿ ಅಂತ. ಅಂದರೆ ನಮ್ಮ ಆ ಮನಸ್ಸು ಅಂತೇಳುವಂಥದ್ದು ಅಷ್ಟು ಕೇಂದ್ರೀಕೃತವಾಗಿದ್ದಾಗ ಅಲ್ಲಿ ವಿಚಲಿತ ಆಗುವಂಥ ಪ್ರಶ್ನೆಯೇ ಬರುವುದಿಲ್ಲ. ಇದನ್ನು ನಾವು ಗಮನಿಸಬೇಕು. ಹೀಗೆ ಇಲ್ಲಿ ದೇವೇಂದ್ರನು ಕೂಡ ಆ ದಾನವರ ಸಂಕಷ್ಟದಿಂದ ಪರಿಹಾರಕ್ಕಾಗಿ ಅಲ್ಲಿ ದೇವತೆಗಾದಂತಹ ಬ್ರಹ್ಮದೇವರಿಂದ ಅಲ್ಲಿ ವಿಚಾರವನ್ನು ಪಡೆದುಕೊಂಡಾಗ ಅಥವಾ ಅವರಿಂದ ಅನುಗ್ರಹಿತನಾದಾಗ ಮುಂದೇನು ಮಾಡಬೇಕು ಅಂತ ಹೇಳಿ ಅಲ್ಲಿ ತಿಳಿದುಕೊಳ್ಳುವಂಥ ಸಂದರ್ಭ. ಹಾಗಾದರೆ ಅಲ್ಲಿ ಬ್ರಹ್ಮದೇವರು ದೇವೇಂದ್ರನಿಗೆ ಏನು ಹೇಳ್ತಾನೆ, ಮುಂದೆ ನೀನು ಗುರುಗಳಿಲ್ಲದ ಸಂಬಂಧದಲ್ಲಿ ಇನ್ಯಾರನ್ನಾದರೂ ಗುರುಗಳನ್ನು ನೀನು ಪಡಿಬೇಕು, ಅದಕ್ಕಾಗಿ ಭೂಲೋಕದಲ್ಲಿ ವಿಶ್ವರೂಪ ಅಂತೇಳುವಂಥ ಒಬ್ಬ ಶ್ರೇಷ್ಠನಾದಂಥ ಬ್ರಾಹ್ಮಣನಿದ್ದಾನೆ, ಅವನನ್ನು ನೀನು ಗುರುಗಳನ್ನಾಗಿ ಮಾಡಿಕೊಂಡು ನೀನು ಅವನನ್ನು ಸ್ವೀಕರಿಸಿದರೆ ಮುಂದೆ ಅವರ ಅನುಗ್ರಹದಿಂದ ದೇವತೆಗಳು ಅಲ್ಲಿ ಶ್ರೇಷ್ಠತೆಯನ್ನು ಪಡೆಯಬಹುದು, ದಾನವರನ್ನು ಯುದ್ಧದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ವಿಚಾರವನ್ನು ಬ್ರಹ್ಮದೇವರು ಹೇಳಲು ಅಲ್ಲಿ ವಿಶ್ವರೂಪನಲ್ಲಿ ಹೋಗಿ ಅಲ್ಲಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಹಾಗೆ ಲೋಕಗಳನ್ನು ಪರಿಪಾಲಿಸುವ ಮಹತ್ತರವಾದಂಥ ಹೊಣೆ ಹೊತ್ತಿರುವ ನಮ್ಮ ಪ್ರಾರ್ಥನೆಯನ್ನು ನಾನು ಅಂಗೀಕರಿಸುತ್ತೇನೆ. ಯಾವಾಗ ದೇವತೆಗಳು ವಿಶ್ವರೂಪನಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರು ಆಗ ದೇವತೆಗಳು ಕೇಳಿಕೊಂಡದ್ದರಿಂದ ವಿಶ್ವರೂಪನ ನಿರೂಪಾಯನಾಗಿ ಅಲ್ಲಿ ತಾನು ಪುರೋಹಿತನಾಗಿ ಬರಲಿಕ್ಕೆ ಅಲ್ಲಿ ದೇವತೆಗಳಿಗೆ ಒಪ್ಪಿಗೆಯನ್ನು ಕೊಡುವಂಥದ್ದು. ಹಾಗೆ ಮತ್ತೊಂದು ಮಾತನ್ನು ಹೇಳ್ತಾನೆ, ಲೋಕದಲ್ಲಿ ಪೌರೋಹಿತ ಅಂತೇಳುವಂಥದ್ದು ಅತಿ ನಿಂದ್ಯವಾದಂತಹ ಕಾರ್ಯವು. ಅದನ್ನು ಜೀವನ ವೃತ್ತಿಯನ್ನಾಗಿ ಮಾಡಿಕೊಳ್ಳುವುದರಿಂದ ಬ್ರಹ್ಮ ವರ್ಚಸ್ಸು ಅಂತೇಳುವಂಥದ್ದು ಕ್ಷಯವಾಗುವುದು. ಆದರೂ ನಿಮ್ಮ ಕೋರಿಕೆಯನ್ನು ಮನ್ನಿಸಿ ನಾನು ಅದನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿ
ದೇವತೆಗಳ ಜೊತೆಯಲ್ಲಿ ಅಲ್ಲಿ ವಿಶ್ವರೂಪನು ಅಲ್ಲಿ ಸ್ವರ್ಗಕ್ಕೆ ಹೋಗುವಂಥದ್ದು. ಹಾಗೆ ನೀನು ನನ್ನ ಪಿತೃಗಳ ಆಗಿರುವುದರಿಂದ, ಯಾಕಂದರೆ ಅವನಿಗೆ ತಂದೆಯ ಸಂಬಂಧದಲ್ಲಿ ದೇವತೆಗಳು ಪಿತೃಗಳೇ ಆಗಿರುತ್ತಾರೆ, ಆದ್ದರಿಂದ ನಿಮಗೆ ನಾನು ಪುರೋಹಿತನಾಗುತ್ತೇನೆ ಹಾಗೆ ಎಂದು ಒಪ್ಪಿ ದೇವಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನ ತಪೋಬಲದಿಂದಲೂ ಮಂತ್ರ ಸಾಮರ್ಥ್ಯದಿಂದಲೂ ದೇವತೆಗಳೆಲ್ಲರೂ ಕೂಡ ಅಲ್ಲಿ ಬಲಿಷ್ಠರಾದರು. ದೇವಗುರುಗಳಾದಂಥ ಬೃಹಸ್ಪತಿ ಆಚಾರ್ಯರ ಅನುಪಸ್ಥಿತಿಯಲ್ಲಿ ಇಲ್ಲಿ ವಿಶ್ವರೂಪನು ಬಂದಂಥ ಕಾರಣ ಅಲ್ಲಿ ದೇವತೆಗಳು ಪ್ರಬಲರಾದರು. ಹೇಗೆಂದರೆ ಆ ವಿಶ್ವರೂಪನಿಗೆ ನಾರಾಯಣ ಕವಚ ಅಂತ ಹೇಳುವಂಥ ವಿಶೇಷವಾದಂಥ ಮಂತ್ರ ಸಿದ್ಧಿಸಲ್ಪಟ್ಟಿತ್ತು. ಆ ಸಿದ್ಧಿಸಲ್ಪಟ್ಟಂತಹ ಮಂತ್ರವನ್ನೇ ಅಲ್ಲಿ ದೇವೇಂದ್ರನಿಗೆ ಉಪದೇಶವನ್ನು ಮಾಡಿ ದೇವೇಂದ್ರನು ಕೂಡ ಅದನ್ನು ಸಿದ್ಧಿಯನ್ನು ಮಾಡಿಕೊಂಡು ದೇವತೆಗಳನ್ನು ಸೇರಿಸಿಕೊಂಡು ದಾನವರ ಮೇಲೆ ಯುದ್ಧವನ್ನು ಮಾಡಿ ಮತ್ತೆ ಪುನಃ ದೇವಲೋಕದ ಗದ್ದುಗೆಯನ್ನು ಏರಲಿಕ್ಕೆ ಈ ರೀತಿಯಿಂದ ಸಾಧ್ಯವಾಯಿತು. ಹಾಗಾಗಿ ಅಲ್ಲಿ ಆತ ದೇವೇಂದ್ರ ಅರಿತುಕೊಳ್ತಾನೆ, ನಾನು ಅಹಂಕಾರ ಪಟ್ಟು ತಮ್ಮ ಗುರುಗಳನ್ನು ತಿರಸ್ಕರಿಸಿದ್ನ ಎಷ್ಟೆಲ್ಲ ಕಷ್ಟವನ್ನು ಪಡಬೇಕಾಯಿತು, ಎಷ್ಟೆಲ್ಲ ತೊಂದರೆಯನ್ನು ಪಡಬೇಕಾಯಿತು ಅಂತ. ಹೀಗೆ ಮುಂದೆ ಭೂಲೋಕದಲ್ಲೂ ಕೂಡ ಈ ನಾರಾಯಣ ಕವಚವನ್ನು ಅಭ್ಯಾಸವನ್ನು ಮಾಡಿ ಅದನ್ನು ಸಿದ್ಧಿಸಿಕೊಂಡು ಅನೇಕರು ಅಲ್ಲಿ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯತೆವಾಯಿತು. ಹಾಗೆ ಪುನಃ ನಾರಾಯಣ ಕವಚವನ್ನು ಯಾವನು ನಿತ್ಯದಲ್ಲಿ ಭಕ್ತಿಯಿಂದ ಪಠಿಸಬಲ್ಲನು, ಯಾರು ಅದನ್ನು ಶ್ರದ್ಧೆಯಿಂದ ಅದನ್ನು ಉಪಾಸನೆಯನ್ನು ಮಾಡುತ್ತಾನೋ ಅವನಿಗೆ ಇರುವಾಗಲೂ, ಅಂದರೆ ತನ್ನ ಈ ಶರೀರವನ್ನು ಪಡ್ಕೊಂಡು ಈಗ ಸದ್ಯದಲ್ಲಿ ಇರುವಂಥ ಸ್ಥಿತಿಯಲ್ಲೂ ಮತ್ತೆ ಮರಣಾನಂತರವೂ ಕೂಡ ಅವನಿಗೆ ಶ್ರೇಷ್ಠವಾದಂತಹ ಲೋಕಗಳು ಸಿಗುವಂತಹ ಅಲ್ಲಿ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾ ಸಾಧ್ಯವಾದರೆ ಆ ನಾರಾಯಣ ಕವಚ ಅಂತ ಹೇಳುವ ಮಂತ್ರ ಅದನ್ನು ಹೇಗೆ ಮಾಡುವಂಥದ್ದು, ಅದಕ್ಕೆಲ್ಲ ಅನೇಕ ನಿಯಮಗಳಿವೆ, ಆ ನಿಯಮಗಳನ್ನು ಕಲಿತು ಸಾಧ್ಯವಾಗದಲ್ಲಿ ಅದನ್ನು ನಾವು ಸಿದ್ಧಿಸಿಕೊಂಡಾಗ ಖಂಡಿತ ಸರ್ವಶ್ರೇಷ್ಠರಾಗುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳುತ್ತಾ ಈ ಪ್ರವಚನವನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.